ಬಹುದಿ ವೃಕ್ಷ ಚಾನೆಲ್ಗೆ ಸ್ವಾಗತ. ಪ್ರೇಮದ ತ್ಯಾಗ. ಸ್ನೇಹಿತರೆ, ಈ ಪ್ರೀತಿ ಅಂದರೆ ಏನು ಅನ್ನೋದನ್ನು ವ್ಯಕ್ತಪಡಿಸೋದು ಕಷ್ಟ. ಅದು ಅನುಭವಿಸಿದಾಗ ಮಾತ್ರ ಅರ್ಥ ಆಗುತ್ತೆ. ನಿಜವಾದ ಪ್ರೀತಿ ಹೇಗೆ ಜೀವಿಸುತ್ತೆ ಅನ್ನೋದನ್ನು ಒಂದು ಚಿಕ್ಕ ಕಥೆಯ ಮೂಲಕ ನಾನು ನಿಮಗೆ ಹೇಳೋದಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ. ಈ ಕತೆ ನಮ್ಮ ನಿಜ ಸ್ವರೂಪದ ದರ್ಶನವನ್ನು ಮಾಡಿಸುತ್ತೆ ಅನ್ನೋದು ನನ್ನ ಭಾವನೆ. ಪುರಾತನ ಕಾಲದಲ್ಲಿ ಒಂದು ವೃಕ್ಷ ಇರುತ್ತೆ ಸ್ನೇಹಿತರೆ, ಅದು ಬೃಹದಾಕಾರವಾಗಿ ಚಾಚಿಕೊಂಡಿರುತ್ತೆ, ಒಂದು ರೀತಿಯ ಸಾಮ್ರಾಟನ ಹಾಗೆ. ಅದರ ತುಂಬ ಹಕ್ಕಿ ಪಕ್ಷಿಗಳೆಲ್ಲ ನಿರಂತರ ಬಂದು ಅದರ ಬಾಹುಗಳಲ್ಲಿ ಅರ್ಥಾತ್ ತೋಳುಗಳಂತಹ ರೆಂಬೆಗಳಲ್ಲಿ ಕೊಂಬೆಗಳಲ್ಲಿ ಕೂತು ಹಾಡ್ತಾ ಇರುತ್ತವೆ. ಅದು ಸಮೃದ್ಧತೆಯಿಂದ ತುಂಬಿ ಹೋಗಿರುತ್ತೆ. ಒಂದು ಪುಟ್ಟ ಮಗು ಪ್ರತಿದಿನ ಅದರ ಬಳಿ ಬಂದು ಆಟ ಆಡ್ತಾನೆ ಇರುತ್ತೆ, ಕಾಲ ಕಳೀತಾನೆ ಇರುತ್ತೆ. ಈ ವೃಕ್ಷಕ್ಕೆ ಅದರ ಮೇಲೆ ಅದ್ಯಾಕೋ ಒಂದು ರೀತಿಯ ಪ್ರೇಮ ಉಂಟಾಗುತ್ತೆ. ದೊಡ್ಡವರಿಗೆ ಚಿಕ್ಕವ್ರ ಮೇಲೆ ಪ್ರೇಮ ಇರೋದಿಲ್ಲ ಸ್ನೇಹಿತರೆ, ನಾವು ದೊಡ್ಡವರು ಅನ್ನೋ ಭಾವನೆ. ಈ ತಾರತಮ್ಯ ಇಲ್ಲದೆ ಹೋದರೆ ಮನುಷ್ಯ ನಿರಂತರ ಪ್ರೇಮದ ಪಥದಲ್ಲಿ ಮುಳುಗಿ ಹೋಗ್ತಾನೆ ಅನ್ನೋದು ತುಂಬ ಸತ್ಯವಾದ ಮಾತು. ಈ ಮನುಷ್ಯನನ್ನು ಹೊರತುಪಡಿಸಿ ಉಳಿದ್ಯಾವ ಜೀವರಾಶಿಗಳಿಗೂ ದೊಡ್ಡವರು ಚಿಕ್ಕವರು ಅನ್ನೋ ಭಾವನೆ ಇರೋದಿಲ್ಲ. ಅಹಂಕಾರ ಯಾವಾಗಲೂ ಹಾಗೆ ಅಲ್ವೇ, ದೊಡ್ಡವರನ್ನು ನಮಗಿಂತ ದೊಡ್ಡವರನ್ನು ನಾವು ಪ್ರೀತಿಸ್ತಾನೆ ಇರ್ತೀವಿ, ಚಿಕ್ಕವರನ್ನು ಅಲ್ಲ. ಆದರೆ ನಿಜವಾದ ಪ್ರೀತಿಗೆ ಹಿರಿಯೋರು ಕಿರಿಯೋರು ಅನ್ನೋ ಯಾವ ಭಾವನೆಯೂ ಇರೋದಿಲ್ಲ. ಆ ಮಗು ಪದೇ ಪದೇ ಆ ವೃಕ್ಷದ ರೆಂಬೆ ಕೊಂಬೆಗಳನ್ನು ನೋಡಿ ಅದರತ್ತ ಸುಮ್ಮನೆ ಕೈ ಚಾಚ್ತಾ ಹೋಗುತ್ತೆ, ಹೂವು ಹಣ್ಣುಗಳನ್ನು ನೋಡಿ ಬಾ ಬಾ ಅಂತ ಕರೆಯೋ ರೀತಿ. ಅದು ಕೈಗೆ ಎಟುಕೋದಿಲ್ಲ ಅನ್ನೋ ಸತ್ಯ ಕೂಡ ಗೊತ್ತಿರೋದಿಲ್ಲ. ಆ ವೃಕ್ಷಕ್ಕೆ ಅದು ಅರ್ಥವಾಗುತ್ತೆ, ತಾನೇ ತಾನಾಗಿ ಆ ಮಗುವಿನ ಪ್ರೀತಿಗಾಗಿ ಸಂತೋಷಕ್ಕಾಗಿ ಅದು ಬಾಗುತ್ತೆ, ಬಾಗಿಬಿಟ್ಟು ಹೂವು ಮತ್ತು ಹಣ್ಣುಗಳನ್ನು ಆ ಮಗುವಿಗೆ ನೀಡುತ್ತೆ ಸ್ನೇಹಿತರೆ. ಅದರ ಸಂತೋಷಕ್ಕೆ ಪಾರನೇ ಇರೋದಿಲ್ಲ, ತುಂಬ ಆನಂದದಿಂದ ಖುಷಿಯಿಂದ ಕುಣಿದಾಡಿಬಿಡುತ್ತೆ. ಅದನ್ನು ಕಂಡು ಆ ವೃಕ್ಷ ಕೂಡ ಆನಂದದಿಂದ ಆ ಮಗುವಿಗೆ ತಂಗಾಳಿಯನ್ನು ಸೂಸುತ್ತೆ. ಪ್ರೇಮ ಯಾವತ್ತೂ ಹೀಗೆ ಒಂದು ರೀತಿ ನಿರಂತರ ಬಾಗೋದಿಕ್ಕೆ ಸಿದ್ಧವಾಗಿ ಬಿಡುತ್ತೆ. ಅಹಂಕಾರ ಯಾವತ್ತೂ ಬಾಗೋದಿಲ್ಲ ಸ್ನೇಹಿತರೆ. ಮಗು ಆಡ್ತಾ ಬಂದಾಗ ಆ ಮರದ ರೆಂಬೆ ಕೊಂಬೆಗಳೆಲ್ಲವೂ ಬಾಗ್ತಾ ಇರ್ತವೆ, ಅದರ ಹೂವುಗಳನ್ನು ಹಣ್ಣುಗಳನ್ನು ಕಿತ್ತರೆ ಅದಕ್ಕೆ ಎಲ್ಲಿಲ್ಲದ ಸಂತೋಷ. ಪ್ರೇಮದ ಸ್ಥಿತಿನೇ ಹಾಗೆ, ತಾನು ಏನನ್ನಾದರೂ ನಿರಂತರ ನೀಡ್ತಾ ಇದ್ದರೆ, ನೀಡೋದಕ್ಕೆ ಸಾಧ್ಯ ಆದರೆ ಪ್ರೇಮ ಹಿಗ್ಗುತ್ತೆ ಸ್ನೇಹಿತರೆ. ವ್ಯತ್ಯಾಸವನ್ನು ನೋಡಿ, ಪ್ರೇಮಕ್ಕೆ ನೀಡೋದರಲ್ಲಿ ನಿರಂತರ ಹಿಗ್ಗುವಿಕೆ ಇರುತ್ತೆ, ಆದರೆ ಅಹಂಕಾರಕ್ಕೆ ಪಡೆದುಕೊಂಡ್ರೆ ಮಾತ್ರ ಹಿಗ್ಗುವಿಕೆ ಉಂಟಾಗುತ್ತೆ. ಅಹಂನ ಸ್ವಭಾವನೇ ಹಾಗೆ ಸ್ನೇಹಿತರೆ. ನಿಜವಾದ ಪ್ರೇಮದ ಅರ್ಥ ನೀಡುವಿಕೆ ಎಂದಾಗಿರುತ್ತೆ. ಆ ಮಗು ಹೂವಿನ ಬಾಸಿಂಗವನ್ನು ತೊಟ್ಟು ಕುಣಿದಾಡ್ತಾ ಇರುತ್ತೆ, ಆ ಮರಕ್ಕೆ ಇನ್ನೂ ಅಪಾರವಾದ ಸಂತೋಷ. ಆಡ್ತಾ ಆಡ್ತಾ ಆ ಮಗು ಬೆಳೆದು ಹೀಗೆ ಒಂದು ದಿನ ದೊಡ್ಡದಾಗಿಬಿಡುತ್ತೆ, ರೆಂಬೆ ಕೊಂಬೆಗಳ ಮೇಲೆಲ್ಲ ಹತ್ತಿ ಕುಳಿತು ಆಟ ಆಡೋದಕ್ಕೆ ಶುರು ಮಾಡುತ್ತೆ. ವೃಕ್ಷ ಕೂಡ ಅದನ್ನು ಪ್ರೀತಿಯಿಂದನೇ ಸ್ವೀಕಾರ ಮಾಡುತ್ತೆ. ಆ ವೃಕ್ಷದ ನೆರಳು ಮತ್ತೊಬ್ಬರಿಗೆ ನೆರಳಾದರೆ, ಆಶ್ರಯವಾದರೆ ಅದು ಅಪಾರವಾದ ಆನಂದವೇ ಅಲ್ವೇ? ಮತ್ತೊಬ್ಬರ ನೆರಳನ್ನು ಕಿತ್ತುಕೊಂಡಾಗ ಅದು ಅಹಂಕಾರ ಆಗಿಬಿಡುತ್ತೆ. ಮಗು ಬೆಳೆದು ದೊಡ್ಡದಾಯಿತು, ಪ್ರಬುದ್ಧಮಾನಕ್ಕೆ ಬಂತು, ಮತ್ತೊಬ್ಬರೊಂದಿಗೆ ಬಾಹ್ಯ ಪ್ರಪಂಚದಲ್ಲಿ ತೊಡಗಿಸ್ಕೊಳ್ತಾ ಹೋಯಿತು. ಹೀಗಾಗಿ ಆ ಯುವಕ ಮರದ ಬಳಿ ಯಾವಾಗಲೋ ಒಮ್ಮೊಮ್ಮೆ, ಆಗಲೋ ಈಗಲೋ, ಅಂದರೆ ವಾರದಲ್ಲಿ ಒಂದೆರಡು ಮೂರು ದಿನ ಬರ್ತಾ ಇರುತ್ತೆ. ಆ ವೃಕ್ಷ ಮಾತ್ರ ಆತ ಕಂಡ ತಕ್ಷಣ ಖುಷಿಯಿಂದ ಕುಣಿದಾಡಿಬಿಡುತ್ತೆ. ಪ್ರೇಮ ನಿರಂತರ ನಿರೀಕ್ಷೆಯಲ್ಲಿರುತ್ತೆ ಸ್ನೇಹಿತರೆ, ಪ್ರತೀಕ್ಷೆಯಲ್ಲಿರುತ್ತೆ, ಪದೇ ಪದೇ ಕೈ ಬೀಸಿ ಕರೀತಾನೆ ಇರುತ್ತೆ. ಆದರೆ ಆ ಯುವಕ ಒಮ್ಮೆ ಬಂದರೆ ಮತ್ತೊಮ್ಮೆ ಬರ್ತಾ ಇರಲಿಲ್ಲ. ಪ್ರೇಮ ವೃಕ್ಷದಲ್ಲಿ ತುಂಬಿ ಹೋಗುತ್ತೆ, ತನ್ನೊಳಗೆ ಇರುವಂತಹ ಪ್ರೇಮವನ್ನು ಸೂರೆ ಮಾಡಿದಾಗ ಮಾತ್ರ ಅದಕ್ಕೆ ಆನಂದ ಉಂಟಾಗುತ್ತೆ. ಆ ಯುವಕ ಬೆಳೆದು ದೊಡ್ಡವನಾದ ಮೇಲೆ ಬರೋದೇ ಕಡಿಮೆ ಆಗಿಬಿಡುತ್ತೆ. ಮನುಷ್ಯ ಮಹತ್ವಾಕಾಂಕ್ಷೆಯ ಬದುಕಿನತ್ತ ಕಾಲಿಟ್ಟಾಗ ಪ್ರೇಮದ ಸನಿಹತೆಗೆ ಸರಿಯುವಂತಹ ಸಮಯ ಸೌಲಭ್ಯವನ್ನು ಕಡಿಮೆ ಮಾಡ್ತಾ ಹೋಗ್ತಾನೆ. ಆತ ಎಲ್ಲವನ್ನೂ ಮರೆತು ಹೋಗ್ತಾನೆ. ಒಂದೊಮ್ಮೆ ಮರದ ಬಳಿ ಹಾಗೋ ಹೀಗೋ ಹಾದು ಹೋಗಬೇಕಾದ್ರೆ ಆ ಮರ ಕೈ ಬೀಸಿ ಕರೆಯುತ್ತೆ, ಯಾಕೆ ಹೀಗೆ ಮಾಡ್ತಾ ಇದೆಯಾ, ಎಲ್ಲಿ ಹೋಗ್ತಾ ಇದೆಯಾ, ನಿನಗೇನಾಯಿತು, ನೀನು ಯಾಕೆ ನನ್ನನ್ನು ನೋಡಬೇಕು ಅಂತ ಬಯಸ್ತಾ ಇಲ್ಲ, ನಿನ್ನ ಪ್ರತೀಕ್ಷೆಯಲ್ಲೇ ನಿರಂತರ ನಾನು ಇರ್ತೇನೆ ಅಂತ ಕೇಳುತ್ತೆ. ಆ ಯುವಕ ಹೇಳ್ತಾನೆ,
ನಿನ್ನ ಹತ್ರ ಏನಿದೆ? ಇದೊಂದು ರೀತಿ ಅಹಂಕಾರ ಅಲ್ವೇ? ಏನಾದರೂ ಇದ್ದರೆ ಮಾತ್ರ ನಾವು ಮತ್ತೊಬ್ಬರ ಬಳಿ ಹೋಗಬೇಕೆ, ಇಲ್ಲಾಂದರೆ ಹೋಗೋದೇ ಇಲ್ವೇ? ಆ ಮಾತು ಕೇಳಿ ಮರಕ್ಕೆ ಒಂದು ರೀತಿಯ ಬೆಚ್ಚ ಬಿದ್ದಂಥ ಪರಿಸ್ಥಿತಿ ಉಂಟಾಗ್ಬಿಡುತ್ತೆ. ಏನು, ಏನಾದರೂ ಕೊಡೋದಾದರೆ ಮಾತ್ರ ನೀನು ನನ್ನ ಹತ್ರ ಬರ್ತೀಯಾ, ಇಲ್ಲಾಂದರೆ ಬರೋದೇ ಇಲ್ವಾ ಅಂತ ಕೇಳುತ್ತೆ. ನಿನಗೆ ನಾನು ಏನು ಕೊಡಬೇಕು ಅಂತ ಹೇಳು. ಪ್ರೇಮ ಯಾವಾಗಲೂ ನೀಡೋದ್ರ ನಿರೀಕ್ಷೆಯಲ್ಲೇ ಇರುತ್ತೆ ಸ್ನೇಹಿತರೆ. ಅದು ಎಲ್ಲ ನಿಬಂಧನೆಗಳನ್ನು ಮೀರಿರುತ್ತೆ. ಕೇವಲ ಕಣ್ಣು ಮುಚ್ಚಿ ನೀಡೋದೊಂದೇ ಅದಕ್ಕೆ ಗೊತ್ತಿರುತ್ತೆ. ಆ ವೃಕ್ಷ ಕೇಳುತ್ತೆ, ನನ್ನ ಹತ್ರ ಏನೂ ಇಲ್ಲಪ್ಪ, ಹಣ ಇಲ್ಲ. ಹಣ ಅನ್ನೋದು ಮನುಷ್ಯ ನಿರ್ಮಿಸಿಕೊಂಡಂತಹ ಒಂದು ವಸ್ತು. ನಾವೊಂದು ವೇಳೆ ನಿಮ್ಮಂತೆ ಹಣದ ಬಗ್ಗೆ ಅಥವಾ ಹಣದ ಹಿಂದೆ ಓಡಿದ್ದಿದ್ರೆ, ದೀನರ ಹಾಗೆ ದರಿದ್ರರ ಹಾಗೆ ದೇವಾಲಯಗಳಲ್ಲಿ ಕೂತು ಶಾಂತಿ ಮತ್ತು ನೆಮ್ಮದಿಗಾಗಿ ಹಾತೊರಿತಾ ಇರಬೇಕಾಗಿತ್ತು. ಪ್ರೇಮ ಹೇಗೆ ದೊರೆಯುತ್ತೆ ಅಂತ ದೇವ್ರ ಮುಂದೆ ಕೇಳ್ತಾ ಕೂತ್ಕೋಬೇಕಾಗಿತ್ತು ಅಂತ ಉತ್ತರಿಸ್ಬಿಡುತ್ತೆ. ಆ ಯುವಕ ಹೇಳ್ತಾನೆ, ಹಾಗಾದರೆ ನಾನು ನಿನ್ನ ಹತ್ರ ಬರೋದೇ ವ್ಯರ್ಥ. ನಿನ್ನ ಹತ್ರ ಏನಿದೆ ಅಂತ ಬರಲಿ, ಹಣ ಇಲ್ಲ ಏನೂ ಇಲ್ಲ, ನಾನು ಅಲ್ಲಿಗೆ ಹೋಗ್ತೀನಿ. ಆ ಮರ ಆತನನ್ನು ತಡೆದು ಆತನ ಪ್ರೀತಿಯನ್ನು ಉಳಿಸಿಕೊಳ್ಳೋದಕ್ಕೆ ಯೋಚಿಸ್ತಾ ಇರುತ್ತೆ. ಸರಿ, ನೀನೊಂದು ಕೆಲಸ ಮಾಡು, ನನ್ನ ಹತ್ರ ಇರ್ತಕ್ಕಂಥ ಎಲ್ಲ ಹಣ್ಣುಗಳನ್ನು ಕಿತ್ಕೊ, ಇದನ್ನು ತಗೊಂಡು ಹೋಗಿ ವ್ಯಾಪಾರ ಮಾಡು, ನಿನಗೆ ಕೈ ತುಂಬ ಹಣ ಸಿಕ್ಬಿಡುತ್ತೆ. ಹೀಗೆ ಹೇಳಿದ್ದೇ ತಡ ಆತ ಮರವನ್ನು ಏರಿ ಎಲ್ಲ ಹಣ್ಣುಗಳನ್ನು ಕಿತ್ಕೊಂಡು ಸಾಕಾಗುವಷ್ಟು ರೆಂಬೆಗಳನ್ನು ಮುರಿದು ತಿರುಗಿಯೂ ನೋಡದೆ ಹೊರಟೋಗ್ಬಿಡ್ತಾನೆ ಸ್ನೇಹಿತರೆ. ತಕ್ಷಣ ಆ ಹಣ್ಣುಗಳನ್ನು ತಗೊಂಡು ಹೊರಟು ಹೋಗ್ತಾನೆ. ಕನಿಷ್ಠ ಒಂದು ಧನ್ಯವಾದವನ್ನು ಸಹ ಆ ಮರಕ್ಕೆ ಹೇಳೋದಿಲ್ಲ. ಆದರೆ ವೃಕ್ಷ ಮಾತ್ರ ಸಂತೋಷದಿಂದನೇ ಇರುತ್ತೆ. ಅವನು ಹಣ್ಣುಗಳನ್ನು ಮಾರಿ ಸಂತೃಪ್ತನಾಗ್ತಾನೆ. ಆದ್ದರಿಂದಲೇ ಆ ಮರಕ್ಕೆ ಏನೋ ಒಂದು ರೀತಿಯ ತೃಪ್ತಿ. ಸಾಕಷ್ಟು ದಿನ ಆದರೂ ಆತ ಮತ್ತೆ ಬರೋದಿಲ್ಲ. ವೃಕ್ಷ ಅವನ ಪ್ರತೀಕ್ಷೆಯಲ್ಲೇ ಇರುತ್ತೆ. ವೃಕ್ಷದ ಪ್ರಾಣ ರಸ ತುಂಬಿ ಪ್ರತಿದಿನವೂ ತಾನು ಆತನಿಗಾಗಿ ಹಣ್ಣು ಬಿಡಬಾರ್ದಾಗಿತ್ತೆ. ಕೇವಲ ವರ್ಷಕ್ಕೆ ಒಮ್ಮೆ ಒಂದು ಸಲ ಮಾತ್ರ ಹಣ್ಣು ಬಿಡೋ ಥರ ಆಗಿದೆಯಲ್ಲ ಅಂತ ಬೇಸರ ಪಟ್ಕೊಳ್ತಾ ಇರುತ್ತೆ. ತನ್ನೊಳಗೆ ಒಂದು ರೀತಿಯ ನೋವನ್ನು ತುಂಬಿಕೊಂಡಿರುತ್ತೆ. ಒಬ್ಬ ತಾಯಿ ಹೇಗೆ ತನ್ನ ಸ್ತನದಲ್ಲಿ ಹಾಲನ್ನು ತುಂಬಿಕೊಂಡು ಮಗುವೊಂದು ಕಾಣೆಯಾದಾಗ ಕಂಡ ಕಂಡ ಮಕ್ಕಳನ್ನೆಲ್ಲ ನೋಡ್ತಾ, ಯಾವಾಗ ನನ್ನ ಮಗು ನನ್ನ ಹತ್ರ ಬರುತ್ತೋ, ಯಾವಾಗ ತನ್ನೆದೆಯ ಹಾಲನ್ನು ಉಣಿಸ್ತೀನೋ, ಯಾವಾಗ ನನ್ನೆದೆಯ ಭಾರವನ್ನು ಎಷ್ಟು ಹೊತ್ತಿಗೆ ಇಳಿಸ್ಕೊಂಡು ಹಗುರ ಆಗ್ತೀನೋ ಅಂತ ಪರಿತಪಿಸ್ತಾ ಇರ್ತಾಳೋ, ಹಾಗೆ ಆ ಮರ ಕೂಡ ಆ ಯುವಕನನ್ನು ಕಂಡು ನನ್ನ ಬಳಿ ಬರಲಿ ಬರಲಿ ಅಂತ ಪ್ರತಿ ಕ್ಷಣವೂ ಆತನ ನಿರೀಕ್ಷೆಯಲ್ಲೇ ತುಂಬಿ ಹೋಗುತ್ತೆ. ಹೀಗೆ ದಿನ ಕಳೆದಂತೆ ಆ ಯುವಕ ಯೌವನಾವಸ್ಥೆಯನ್ನು ತಲುಪ್ತಾನೆ. ಮತ್ತೆ ವೃಕ್ಷದ ಬಳಿ ಒಮ್ಮೆ ಬರ್ತಾನೆ. ಆ ವೃಕ್ಷ ಆಂತರ್ಯದಿಂದ ಆತನನ್ನು ತಬ್ಬಿ ಬಾಚಿಕೊಂಡು ಬಿಗಿದಪ್ಪಿ ಮುದ್ದಾಡುವಷ್ಟು ಪ್ರೀತಿಯನ್ನು ತೋರಿಸುತ್ತೆ. ನಿನಗಾಗಿ ನಾನು ತುಂಬ ದಿನದಿಂದ ಕಾಯ್ತಾ ಇದ್ದೆ, ಯಾಕೆ ಬರ್ತಾ ಇಲ್ಲ? ತುಂಬ ದಿನದ ನಂತರ ನೀನು ಬಂದಿದ್ದೀಯಲ್ಲ, ಎಲ್ಲಿ ಹೋಗಿದ್ದೆ, ಏನಾಯಿತು? ತಕ್ಷಣ ಆತ, ಈ ವ್ಯರ್ಥವಾದ ಮಾತುಗಳು ಬೇಡ, ನಿನಗೆ ಬರೀ ಹುಡುಗಾಟ. ಈ ಅಹಂಕಾರಕ್ಕೆ ನಿಜವಾಗಲೂ ಪ್ರೇಮ ಒಂದು ರೀತಿಯ ಹುಚ್ಚಾಟ ಅಂತ ಅನಿಸೋದು ಸಹಜ ಸ್ನೇಹಿತರೆ. ನನಗೆ ನಿನ್ನ ಚೆಲ್ಲು ಚೆಲ್ಲು ಮಾತುಗಳೆಲ್ಲ ಬೇಡ, ನಾನೊಂದು ಮನೆ ಕಟ್ಟಬೇಕಿದೆ, ನೀನು ನನಗೆ ಮನೆ ಕೊಡ್ತೀಯಾ ಅಂತ ಆ ವೃಕ್ಷವನ್ನು ಕೇಳ್ತಾನೆ. ಮನೆ? ನಮಗೆ ಯಾವ ಮನೆಯೂ ಇಲ್ವಲ್ಲ. ಮನುಷ್ಯ ಎಷ್ಟು ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಬೇಕು ಅಂತ ಆಸೆ ಇಟ್ಕೋತಾನೋ, ಆತನ ಮನಸ್ಸು ಕೂಡ ಅಷ್ಟೇ ಚಿಕ್ಕದಾಗುತ್ತೆ ಅನ್ನೋ ಪುಟ್ಟ ರಹಸ್ಯ ಕೂಡ ನಿನಗೆ ಗೊತ್ತಿಲ್ವಾ ಅಂತ ಆ ವೃಕ್ಷ ಕೇಳುತ್ತೆ. ಇದು ಬೇಡ ಅಂತ ಆ ವೃಕ್ಷ ಹೇಳುತ್ತೆ. ತಕ್ಷಣ ಆತ ಹೊರಡೋದಕ್ಕೆ ಸಿದ್ಧವಾಗ್ತಾನೆ. ಆ ವೃಕ್ಷ ಆತನನ್ನು ತಡೆದು, ಸರಿ, ಒಂದು ಕೆಲಸ ಮಾಡು, ನನ್ನ ತೋಳುಗಳನ್ನು ಅರ್ಥಾತ್ ಅದರ ರೆಂಬೆ ಕೊಂಬೆಗಳನ್ನು ಕಡಿದು ನಿನ್ನ ಮನೆಯ ಮರ ಮುಟ್ಟುಗಳಿಗಾಗಿ ನನ್ನನ್ನು ಬಳಸ್ಕೋ ಅಂತ ಹೇಳುತ್ತೆ. ತಕ್ಷಣ ಆತ ಒಂದು ಗರಗಸವನ್ನು, ಒಂದು ಕುಡಲಿಯನ್ನು ತಗೊಂಡು ಬಂದು ಅದರ ರೆಂಬೆ ಕೊಂಬೆಗಳನ್ನೆಲ್ಲ ಕತ್ತರಿಸ್ಬಿಡ್ತಾನೆ, ತಗೊಂಡು ಹೋಗ್ತಾನೆ. ಆಗಲೂ ಸಹ ಆತ ತಿರುಗಿ ನೋಡೋದಿಲ್ಲ, ಒಂದು ಕೃತಜ್ಞತೆಯನ್ನು ಸಹ ತಿಳಿಸೋದಿಲ್ಲ. ಅದಕ್ಕೆ ಏನೋ ಒಂದು ರೀತಿಯ ಆನಂದ, ಕಣ್ಣೀರನ್ನು ಸುರಿಸ್ತಾ ಇದ್ದರೂ ಒಂದು ರೀತಿ ಆನಂದ, ಖುಷಿ. ಯಾರು ನಮ್ಮನ್ನು ಪ್ರೀತಿಸ್ತಾರೋ ಅವರು ನಮ್ಮ ಜೊತೆ ಸದಾಕಾಲ ಇರಬೇಕು, ನಮ್ಮೊಟ್ಟಿಗೆ ಇರಬೇಕು ಅಂತ ಬಯಸ್ತಾನೆ ಇರ್ತೀವಿ. ಸಮಯ ಕಳೆದಂತೆ ಆ ಯುವಕ ವೃದ್ಧನಾಗ್ತಾ ಹೋಗ್ತಾನೆ. ಒಂದು ಮಟ್ಟದಲ್ಲಿ ಆತನ ನಡು ಬಾಗಿರುತ್ತೆ.
ಒಮ್ಮೆ ಆತ ಆ ವೃಕ್ಷದ ಬಳಿ ಬರ್ತಾನೆ. ಆ ವೃಕ್ಷಕ್ಕೆ ಆತನನ್ನ ಮತ್ತೆ ತಬ್ಬಿಕೊಳ್ಳೋದಿಕ್ಕೆ ಆಸೆ ಆಗುತ್ತೆ. ಆದರೆ ಅದಕ್ಕೆ ಕೈಗಳಿರೋದಿಲ್ಲ, ಅರ್ಥಾತ್ ರೆಂಬೆಗಳಿರೋದಿಲ್ಲ, ಆಗ್ತಾ ಇರೋದಿಲ್ಲ. ಕೇವಲ ಅದರ ಮಡಿಲಲ್ಲಿ ಮಾತ್ರ ಇರಿಸಿಕೊಳ್ಳಬಹುದಾಗಿತ್ತು. ಅದು ಮತ್ತೆ ಕೇಳುತ್ತೆ, ನಿನಗೇನು ಬೇಕು? ತುಂಬ ವರ್ಷಗಳ ನಂತರನೇ ಬಂದಿದೆಯಾ? ನಿನ್ನ ನಡುವೆಲ್ಲ ಬಾಗಿದೆ, ನಿನ್ನನ್ನು ನೋಡಿದೆ ತುಂಬ ದಿನ ಆಯಿತು. ಆತ ಹೇಳ್ತಾನೆ, ನಾನು ಬಹುದೂರದ ದೇಶಕ್ಕೆ ಪ್ರಯಾಣ ಬೆಳೆಸಬೇಕಾಗಿದೆ, ನಿಮಿತ್ತ ಕಾರಣದಿಂದ ನನಗೊಂದು ದೋಣಿಯ ಅಗತ್ಯ ಇದೆ ಅಂತ ಕೇಳ್ತಾನೆ. ತಕ್ಷಣ ಆ ಮರ, ಈಗ ನನ್ನ ಬಳಿ ಉಳಿದಿರೋದು ಈ ನಡು ಮಾತ್ರ, ಸ್ವಲ್ಪ ದೊಡ್ಡದಾಗಿದೆ, ಸಾಕಷ್ಟು ದಪ್ಪನೂ ಇದೆ. ನೀನು ಇದನ್ನು ಕಡಿದು ನಿನ್ನ ದೋಣಿಯನ್ನಾಗಿಸ್ಕೊ, ನನ್ನ ಜನ್ಮ ನಿಜಕ್ಕೂ ಸಾರ್ಥಕ ಆಗಿಬಿಡುತ್ತೆ. ನಿನಗೆ ನಾನೊಂದು ನಾವೆ ಆಗ್ತೀನಿ, ನೀನು ಎಲ್ಲೇ ಹೋಗು ಆದರೆ ಬೇಗ ಬಾ, ನಾನು ನಿನಗಾಗಿ ಕಾಯ್ತಾ ಇರ್ತೇನೆ. ತಕ್ಷಣ ಆತ ಗರಗಸವನ್ನು ಹೇಳಿದ್ದೇ ತಡ ತಗೊಂಡು ಬಂದು ಕತ್ತರಿಸ್ಕೊಂಡು ಹೋಗೇ ಬಿಡ್ತಾನೆ. ದೋಣಿಯನ್ನು ಮಾಡಿಕೊಂಡು ದೂರದ ದೇಶಕ್ಕೆ ಪ್ರಯಾಣವನ್ನು ಬೆಳೆಸ್ತಾನೆ. ಉಳಿದ ಆ ವೃಕ್ಷದ ಒಂದು ಮೊಟಕು, ಕೇವಲ ಕಾಂಡ, ಅವನ ಬರುವಿಕೆಗಾಗಿ ನಿರಂತರ ಕಾಯ್ತಾನೆ ಇರುತ್ತೆ ಸ್ನೇಹಿತರೆ. ಆದರೆ ಅದರ ಬಳಿ ಕೊಡೋದಕ್ಕೆ ಏನೂ ಉಳಿದಿರೋದಿಲ್ಲ. ಈ ಅಹಂಕಾರ ಫಲಾಪೇಕ್ಷೆಯ ನಿರೀಕ್ಷೆಯಲ್ಲೇ ನಿರಂತರ ಇರುತ್ತೆ. ಅಲ್ಲಿ ನಮಗೇನು ಸಿಗೋದಿಲ್ಲ ಅಂದರೆ ಆ ಕಡೆ ನಾವು ತಿರುಗಿಯೂ ಸಹ ನೋಡೋದಿಲ್ಲ ಸ್ನೇಹಿತರೆ. ಹೀಗೆ ಆ ವೃಕ್ಷದ ಬಳಿ ಯಾರಾದರೂ ಹೋದರೆ ಸಾಕು, ಅದು ಅಲ್ಲಿ ಹೋದವ್ರನ್ನೆಲ್ಲ ಕೇಳ್ತಾ ಇರುತ್ತೆ, ನನ್ನ ಪ್ರಿಯತಮ ಬಂದ, ಅವನು ಹೇಗಿದ್ದಾನೆ, ಮತ್ತೆ ಬರ್ತಾನ, ನನ್ನ ಹತ್ರ ಕೊಡೋದಕ್ಕೆ ಅವನಿಗೋಸ್ಕರ ಏನೂ ಇಲ್ಲ, ಆದರೆ ನಾನು ಕೇವಲ ಆತನ ನಿರೀಕ್ಷೆಯಲ್ಲಿದ್ದೇನೆ ಅಷ್ಟೆ. ಪ್ರೀತಿಗೆ ನೀಡೋದು ಮಾತ್ರ ಗೊತ್ತಿರುತ್ತೆ ಸ್ನೇಹಿತರೆ, ಅಹಂಕಾರಕ್ಕೆ ಕೇವಲ ಪಡೆದುಕೊಳ್ಳೋದು ಮಾತ್ರ ಗೊತ್ತಿರುತ್ತೆ. ನಮ್ಮ ಜೀವನ ಇಂತಹ ಒಂದು ಅದ್ಭುತವಾದ ವೃಕ್ಷ ಆಗಬೇಕಿದೆ. ಪ್ರೀತಿಯನ್ನು ಅರಿಯೋದಕ್ಕೆ ಯಾವ ಶಾಸ್ತ್ರಗಳೂ ಬೇಕಿಲ್ಲ, ಸಿದ್ಧಾಂತಗಳೂ ಬೇಕಿಲ್ಲ. ಮತ್ತೊಬ್ಬರಿಗೆ ಒಳ್ಳೆಯದನ್ನು ಮಾಡದಿದ್ದರೂ ಚಿಂತೆಯಿಲ್ಲ, ಕೆಟ್ಟದ್ದನ್ನು ಮಾತ್ರ ದಯವಿಟ್ಟು ಮಾಡಬೇಡಿ. ಯಾರ ಭಾವನೆಗಳೊಂದಿಗೂ ಆಟ ಆಡಬೇಡಿ. ನಮ್ಮ ಮೇಲಿನ ಅತಿಯಾದ ಪ್ರೀತಿ ಭಾವನೆಗಳ ತುಡಿತದಲ್ಲಿದ್ದಾಗ ನಾವು ಮಾಡುವ ಮೋಸ, ಅನ್ಯಾಯ ಅವರ ಬದುಕನ್ನೇ ಹಾಳು ಮಾಡಿಬಿಡುತ್ತೆ ಸ್ನೇಹಿತರೆ. ತಾಳ್ಮೆಯಿಂದ ಇದ್ದವರು ಬದುಕುಳಿಬಹುದು ಅಷ್ಟೆ, ಆದರೆ ತಾಳ್ಮೆಯನ್ನು ಕಳೆದುಕೊಂಡವರು ನಮ್ಮಿಂದ ಸಾವಿಗೆ ಈಡಾಗಿಬಿಡ್ತಾರೆ ಸ್ನೇಹಿತರೆ. ಅದರ ಪಾಪ ಪ್ರಜ್ಞೆ ನಮ್ಮನ್ನು ಕಾಡದೇ ಬಿಡೋದಿಲ್ಲ. ಒಂದು ವಿಷಯವನ್ನು ನೆನಪಿಡಿ ಸ್ನೇಹಿತರೆ, ಈ ಪ್ರಕೃತಿಗೆ ನಾವು ಏನನ್ನು ನೀಡ್ತಾ ಇರ್ತೀವೋ ಅದು ಅದನ್ನೇ ನಮಗೆ ಪ್ರತ್ಯುತ್ತರವಾಗಿ ಸಾವಿರ ಸಾವಿರ ಪಟ್ಟು ಪುನರಾವರ್ತನೆಯ ಮೂಲಕ ನೀಡ್ತಾ ಹೋಗುತ್ತೆ, ನಮಗೆ ಅದನ್ನೇ ನೀಡ್ತಾ ಹೋಗುತ್ತೆ. ನಾವು ಒಂದು ವೇಳೆ ಒಳ್ಳೆಯದನ್ನು ನೀಡಿದರೆ ಅದು ನಮಗೆ ಒಳ್ಳೆಯದನ್ನೇ ನೀಡುತ್ತೆ, ಕೆಟ್ಟದ್ದನ್ನು ನೀಡಿದರೆ ಕೆಟ್ಟದ್ದನ್ನೇ ನೀಡುತ್ತೆ. ಆದ್ದರಿಂದ ಪ್ರೇಮ ಪ್ರೀತಿ ವಿಷಯದಲ್ಲಿ ದಯವಿಟ್ಟು ಯಾರಿಗೂ ಮೋಸ ಮಾಡಬೇಡಿ. ಇಷ್ಟು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಂದನೆಗಳು.